ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ದೇವರ ಮನೆಯಲ್ಲಿ ಹಚ್ಚುವಂತಹ ದೀಪಗಳು ಯಾವ ಲೋಹದ್ದಾಗಿರಬೇಕು, ಯಾವ ಎಣ್ಣೆಯನ್ನು ಬಳಸಬೇಕು, ಎಷ್ಟು ಬತ್ತಿಗಳನ್ನು ಹಾಕಬೇಕು, ನೈವೇದ್ಯಕ್ಕೆ ಇಡುವಂತಹ ವಿಳ್ಯದೆಲೆ ಎಷ್ಟಿರಬೇಕು, ಈ ರೀತಿ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ. ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಹೊಸದಾಗ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ತೋರಿಸ್ತಿರುವಂತಹ ದೀಪ ಹಿತ್ತಾಳೆ ದೀಪಗಳು. ಆದಷ್ಟು ದೀಪ ಯಾವ ಲೋಹದ್ದಾಗಿರಬೇಕು ಅಂತ ಕೇಳಿದ್ದೀರ. ಹಾಗಾಗಿ ಮಣ್ಣು, ತಾಮ್ರ, ಹಿತ್ತಾಳೆ, ಬೆಳ್ಳಿ ಈ ನಾಲ್ಕು ಲೋಹದಲ್ಲಿ ಯಾವುದನ್ನಾದರೂ ಕೂಡ ಬಳಸ್ಬೋದು, ತೊಂದರೆ ಇಲ್ಲ. ಈ ತೋರಿಸ್ತಿರುವಂತಹ ದೀಪ ಇದು ವಾಸ್ತು ದೀಪ, ಕುಬೇರ ದೀಪ, ಆಮೆ ದೀಪ ಅಂತ ಕರಿತೀವಿ. ಇದು ಶುಕ್ರವಾರ ಮತ್ತು ಶನಿವಾರ ಶ್ರಾವಣ ಮಾಸದಲ್ಲಿ ಈ ದೀಪವನ್ನು ಹಚ್ಚೋದ್ರಿಂದ ಬಹಳ ಶ್ರೇಷ್ಠ. ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು, ಇದೇನಿದ್ರೂ ನಿವಾರಣೆ ಮಾಡ್ತೀವಿ. ಅದು ನೆಕ್ಸ್ಟು ಪೂಜೆಯನ್ನು ವಿಡಿಯೋವನ್ನು ಶೇರ್ ಮಾಡ್ತೀನಿ, ಪೂಜಾ ವಿಡಿಯೋವನ್ನು ಶೇರ್ ಮಾಡ್ತೀನಿ. ನಂತರ ದೀಪವನ್ನು ಈ ರೀತಿ ಹಿತ್ತಾಳೆ ದೀಪ ಬಹಳ ಶ್ರೇಷ್ಠ. ಈ ಒಂದು ದೀಪದ ವಾಸ್ತುದೀಪ ಅಂತ ಕರಿತೀವಲ್ಲ, ಇದು ಮೇಲ್ಗಡೆ ಕೆಳಗಡೆ ಆಮೆ ಇರೋದಿಲ್ಲ, ಮರೇ ಮೇಲ್ಗಡೆ ದೀಪ ಇರುತ್ತೆ. ಆ ರೀತಿ ದೀಪವನ್ನು ದಯವಿಟ್ಟು ಬಳಸಬೇಡಿ. ಕೆಳಗಡೆ ಒಂದು ಕಂಬ ಇರಲೇಬೇಕು. ಇದು ಅರ್ಧ ಇಂಚ್ ಕಂಬ ಇದೆ ಅಷ್ಟೇ ನೋಡಿ, ಇದು ಅರ್ಧ ಇಂಚ್ ಕಂಬ ಇದೆ, ಕೆಳಗಡೆ ಆಮೆ ಇದೆ, ಮೇಲ್ಭಾಗದಲ್ಲಿ ದೀಪ ಇದೆ. ಇದು ತುಂಬ ಶ್ರೇಷ್ಠ. ಅಥವಾ ನಿಮಗೆ ಪ್ರತಿನಿತ್ಯ ನೀವು ದೇವರ ಮನೆಯಲ್ಲಿ ಬೆಳಗಿಸುವಂತಹ ದೀಪಕ್ಕೆ ಇಷ್ಟು ಕಂಬ, ಇಷ್ಟು ಅರ್ಧ ಇಂಚ್ ಕಂಬ ಇದ್ದರೆ ಸಾಲದು. 2-3 ಇಂಚು ಕಂಬ ಇರುವಂತಹ ದೀಪವನ್ನು ಹಚ್ಚೋದ್ರಿಂದ ಬಹಳನೇ ಒಳ್ಳೆಯದು. ನಾನು ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ, ಈ ರೀತಿ ಇರಬೇಕು. ಇದು ವಾಸ್ತುದೀಪ, ಹಿತ್ತಾಳೆ ದೀಪ, ವಾಸ್ತುದೀಪ. ತಾಮ್ರದ ಬಳಸ್ಬೋದು, ಮಣ್ಣಿಂದ ಬಳಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿದಿದ್ದರೆ ಬೆಳ್ಳಿ ದೀಪವನ್ನು ಬಳಸ್ಬೋದು, ಪ್ರತಿನಿತ್ಯದ ದೀಪ. ನಂತರ ದೀಪದ ಕೆಳಗೆ ಆದಷ್ಟು ನೀವು ಸ್ಟೀಲ್ ಪ್ಲೇಟ್ಗಳನ್ನು ಬಳಸಬೇಡಿ, ಬಳಸೋದಾದರೆ ಹಿತ್ತಾಳೆ ಪ್ಲೇಟನ್ನು ಬಳಸಿ. ಇದು ಬಹಳ ಒಳ್ಳೆಯದು. ತುಂಬ ಜನ ದೀಪವನ್ನು ಹಿತ್ತಾಳೆದು ಬಳಸ್ತೀರ, ಕೆಳಗಡೆ ಸ್ಟೀಲ್ ಪ್ಲೇಟನ್ನು ಇಡ್ತೀರ, ದಯವಿಟ್ಟು ಹಾಗೆ ಮಾಡಬೇಡಿ. ಹಿತ್ತಾಳೆ ಪ್ಲೇಟು 20 ರೂಪೀಸಿಂದ ನಿಮಗೆ 50 ರೂಪೀಸ್ ಒಳಗಡೆ ಸಿಗುತ್ತೆ. ಆ ರೀತಿ ಒಂದು ಪ್ಲೇಟ್ಗಳನ್ನ ತಂದು ಇಟ್ಟು ಪೂಜೆ ಮಾಡ್ಬೋದು. ನಂತರ ಇದು ನೋಡಿ, ಇದು ಜಾಯಿಂಟ್ ಆಗಿದೆ. ಈ ರೀತಿಯ ದೀಪಗಳನ್ನು ದಯವಿಟ್ಟು ದಿನನಿತ್ಯ ದೇವರ ಮನೆಯಲ್ಲಿ ಬಳಸಬೇಡಿ. ಯಾಕೆ ಅಂದರೆ ಇದು ಕಂಬ ಇರೋದಿಲ್ಲ. ಒಂದು ಇದು ಆಕಾಶ ತತ್ವ ದೀಪ ಅಂತ ಕರಿತೀವಿ. ಇದು ಒಂದೇ ಕಡೆ ಅಂದರೆ ಮೇಲ್ಭಾಗಕ್ಕೆ ಬೆಳಕನ್ನು ಕೊಡುವಂತಹ ದೀಪ, ಹಾಗಾಗಿ ಇದು ಆಕಾಶ ದೀಪ ಅಂತ ಕರಿತೀವಿ. ಈ ದೀಪವನ್ನು ನೀವು ಏನಾದರೂ ಬಳಸ್ತಾ ಇದ್ದೀರಾ ಅಂದರೆ ಕೆಂಪು ಆರತಿ ಮಾಡಲು, ಆರತಿ ಮಾಡಲು ಮಾತ್ರ ಬಳಸಬೇಕು. ಪ್ರತಿನಿತ್ಯ ದೇವರ ಪೂಜೆಗೆ ಇದನ್ನು ದಯವಿಟ್ಟು ಬಳಸಬೇಡಿ. ಅಥವಾ ಮನೆಯ ಮುಂಭಾಗಿಲೇ ಹಚ್ಚಲಿಕ್ಕೆ ಈ ದೀಪವನ್ನು ನೀವು ಬಳಸ್ಬೋದು ಅಷ್ಟೇ. ಈಗ ನೆಕ್ಸ್ಟ್ ತೋರಿಸ್ತೀನಲ್ಲ, ಅದು ಕಂಬದ ದೀಪ. ಆ ಕಂಬದ ದೀಪವನ್ನು ಕೂಡ ನೀವು ಬಳಸ್ಬೋದು. ದೀಪದಲ್ಲಿ ಇದನ್ನು ಚಿಕ್ಕ ದೀಪವನ್ನು, ಈ ದೀಪವನ್ನು ತುಳಸಿ ಕಟ್ಟೆಗೆ ಕೂಡ ನೀವು ಹಚ್ಚಬಾರ್ದು. ತುಳಸಿ ಕಟ್ಟೆಗೆ ಆದಷ್ಟು ಮಣ್ಣಿನ ದೀಪ ಹಚ್ಚಿ, ಅಥವಾ ಕಂಬ ಇರುವಂತಹ ದೀಪವನ್ನು ಹಚ್ಚಿ, ಮಣ್ಣಿನ ಪ್ರಾಣತಿ ಅಂತ ಹೇಳ್ತೀವಲ್ಲ ಅದನ್ನಾದರೂ ಹಚ್ಬೋದು, ಅಥವಾ ಕಂಬ ಇರುವಂತಹ ದೀಪನಾದರೂ ಹಚ್ಬೋದು. ಇದು ತೋರಿಸ್ತಾ ಇದ್ದೇನೆ, ಇದು ನಾನು ಪ್ರತಿನಿತ್ಯ ಮನೆಯಲ್ಲಿ ದೇವರ ಮನೆಯಲ್ಲಿ ಹಚ್ಚುವಂತಹ ದೀಪ. ಇದು ನಾನು ಕೊಟ್ಟಿರೋದು 200 ರೂಪೀಸನ್ನು ಕೊಟ್ಟಿದ್ದೀನಿ ಅಷ್ಟೇ. ನಾವು ಒಂದು ಡ್ರೆಸ್ನೋ ಅಥವಾ ಟಾಪ್ ತೊಗೊಳಕ್ಕೆ ಹೋಗ್ತೀವಲ್ವ, ಆ ಅಮೌಂಟನ್ನು ನಾವು ದೀಪಕ್ಕೆ ಹಾಕಿದ್ರೆ ಬಹಳ ಒಳ್ಳೆಯದು. ಸ್ಟೀಲ್ ದೀಪಕ್ಕೆ ಹೋಲಿಸ್ಕೊಂಡ್ರೆ ಇದು ಬಹಳ ಒಳ್ಳೆಯದು. ಹಿತ್ತಾಳೆ ಅಂದರೆ ಸ್ವರ್ಣ ಅಂತ ಹೇಳ್ತೀವಿ, ಅಂದರೆ ಚಿನ್ನ ಅಂತ ಹೇಳ್ತೀವಿ, ಚಿನ್ನಕ್ಕೆ ಸಮವಾದಂತಹ ದೀಪ. ಹಾಗಾಗಿ ಈ ದೀಪವನ್ನು ನೀವು ಹಚ್ಬೋದು. ಆದಷ್ಟು ಮಧ್ಯದಲ್ಲಿ ಈ ರೀತಿ ಕಂಬ ಇರಬೇಕು. ಇದರ ಮೇಲ್ಭಾಗದಲ್ಲಿ ನವಿಲು ಬಂದಿರುತ್ತೆ, ಹಂಸ ಪಕ್ಷಿ ಬಂದಿರುತ್ತೆ, ಅಥವಾ ಶಂಖಚಕ್ರ ಬಂದಿರುತ್ತೆ, ಹತ್ತಿರ ದೀಪವನ್ನು ಕೂಡ ನೀವು ಬಳಸ್ಬೋದು. ಆದರೆ ಪ್ರತಿನಿತ್ಯ ಬಳಸೋದ್ರಿಂದ ಸ್ವಲ್ಪ ಕಪ್ಪಾಗುತ್ತೆ, ಅದು ಬೆಳಗಲಿಕ್ಕೆ, ತೊಳಿಲಿಕ್ಕೆ, ವಾಶ್ ಮಾಡಲಿಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಕೇರಳ ದೀಪವನ್ನು ತೊಗೊಂಡಿದ್ದೀನಿ. ಇದು 5 ಕಡೆ ಇರುವಂತಹ ದೀಪ, 5 ಕಡೆ ಒಂದು ದೀಪವನ್ನು ಬೆಳಗಿಸ್ಬೋದು ನಾವು, ಅಥವಾ ನೀವು 1 ಕಡೆ ಇಟ್ಟು ಕೂಡ ನೀವು ದೀಪವನ್ನು ಬೆಳಗಿಸ್ಬೋದು, ತೊಂದರೆ ಇಲ್ಲ. ಇನ್ನು ದೀಪದ ಲೋಹ ಆಯಿತು, ಇನ್ನು ಯಾವ ಕಡೆ ಮುಖ ಮಾಡಿ ಮತ್ತು ಎಷ್ಟು ಬತ್ತಿಗಳನ್ನು ಹಾಕಿ ನೀವು ದೀಪ ಬೆಳಗಿಸ್ಬೇಕು ಅಂತ ಕೇಳಿದ್ದೀರಾ, ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇದೆ, ಗಂಡ ಹೆಂಡತಿ ಮಧ್ಯೆ ಜಗಳ ಇರ್ಬೋದು, ಮಕ್ಕಳ ಮಧ್ಯೆ ಜಗಳ ಇರ್ಬೋದು, ಜಾಸ್ತಿ ಆಗ್ತಾ ಇದೆ ಅಂದರೆ ನೀವು ಬಳಸುವಂತಹ ಬತ್ತಿ ಆದಷ್ಟು ನೀವು ನ್ಯಾಚುರಲ್ ಬತ್ತಿಯನ್ನು ಬಳಸಿ, ಅಂದರೆ ಅಂಗಡಿಯಲ್ಲಿ ಸಿಗುವ ಬತ್ತಿಯನ್ನು ಅನ್ನೋದಕ್ಕಿಂತನೂ ಹಳ್ಳಿ ಸೈಡಲ್ಲಿ ಅತ್ತಿ ಗಿಡವನ್ನು ಹಾಕಿರ್ತಾರಲ್ಲ ಅಲ್ಲಿ ತೊಗೊಂಬಂದು, ಅಥವಾ ಮರತ್ತಿ ಅಂತ ಸಿಗುತ್ತೆ ಅದನ್ನು ತೊಗೊಂಬಂದು ನೀವಿಟ್ಟು ಪೂಜೆ ಮಾಡ್ಬೋದು. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಏನಾದರೂ ನಡೀತಾ ಇದ್ದು ತುಂಬ ವಿರಸಗಳು ಜಾಸ್ತಿ ಇದ್ದರೆ ನೀವು ಒಂದು ಬತ್ತಿಯನ್ನು ಕಟ್ ಮಾಡಿದ್ರೆ, ಸೆಂಟ್ರಲ್ಲಿ ಕಟ್ ಮಾಡ್ದಲ್ಲೇ ಅದನ್ನೇ ಜಾಯಿಂಟ್ ಮಾಡಿ, ನೀವು ನಾನು ತೋರಿಸ್ತೀನಿ ವಿಡಿಯೋದಲ್ಲಿ, ಜಾಯಿಂಟ್ ಮಾಡಿ ಅದನ್ನು ಏಕಬತ್ತಿಯನ್ನು
ಹಂಗೆ ಟರ್ನ್ ಮಾಡಿ ಜಾಯಿಂಟ್ ಮಾಡಿ ಒಂದು ಬತ್ತಿ ಮಾಡಿ ಅದನ್ನು ನೀವು ಹಾಕಿ ದೀಪವನ್ನು ಬೆಳಗಿಸ್ಬೋದು, ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದೆ ಅಂದರೆ ಈ ಬತ್ತಿಯನ್ನು ಸೆಂಟ್ರಿಗೆ ತುಂಡಾಗಿಸ್ಬಿಟ್ಟು ಅದನ್ನು ಎರಡು ಬತ್ತಿ ಮಾಡಿ ಅದನ್ನೇ ಜಾಯಿಂಟ್ ಮಾಡಿಸ್ಕೊಂಡು ಒಂದು ಬತ್ತಿ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ಅಂದರೆ ಎರಡು ಬತ್ತಿಯನ್ನು ಒಂದು ಬತ್ತಿ ಥರ ಜಾಯಿಂಟ್ ಮಾಡಿಕೊಂಡು ದೀಪವನ್ನು ಬೆಳಗಿಸ್ಬೋದು. ಹಾಗೆ ಏಕ ಹಾಕಬೇಡಿ, ಅದನ್ನು ಫೋಲ್ಡ್ ಮಾಡಿ ನೋಡಿ ಈ ರೀತಿ ಸೆಂಟ್ರಲ್ಲಿ ಇರಬೇಕು. ಇಟ್ಕೊಂಡು ಕಟ್ ಮಾಡ್ದಲ್ಲೇ ಹಾಕೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಏನೇ ವಿರಸ ಇದ್ರೂ ಅದು ಹೋಗ್ಬಿಟ್ಟು ಅಂದರೆ ಗಂಡ ಹೆಂಡತಿ ತುಂಬ ಅನ್ಯೂನ್ಯವಾಗಿರ್ತಾರೆ, ಅದಕ್ಕೋಸ್ಕರ ಈ ರೀತಿ ಬತ್ತಿಯನ್ನು ಬಳಸ್ಕೊಂಡ್ರೆ ಈ ಪ್ರತಿನಿತ್ಯ ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಅನ್ಯೂನ್ಯವಾಗಿರ್ತಾರಂತೆ, ಜಗಳಗಳು ಗಲಾಟೆಗಳು ಏನು ನಡೆಯೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಕಟ್ ಮಾಡ್ದಲ್ಲೇ ಹಾಕ್ಬೋದು. ಹಣಕಾಸಿನ ಸಮಸ್ಯೆ ಇದ್ದರೆ ಮಾತ್ರ ನೀವೇನು ಮಾಡಬೇಕು, ಆ ಸೆಂಟ್ರ್ ಭಾಗ ಬರುತ್ತಲ್ಲ ಆ ಸೆಂಟ್ರ್ ಭಾಗವನ್ನು ಕಟ್ ಮಾಡಿ ನಂತರ ಎರಡನ್ನೂ ಸೇರಿಸಿ ಒಂದು ಬತ್ತಿ ಮಾಡಿ ಹಾಕಬೇಕು. ನೀವು ಬೆಳಗಿಸುವಂತಹ ದೀಪ ಆದಷ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿರಲಿ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿರಲಿ. ನೀವು ಪೂಜೆಗೆ ಕುಳಿತುಕೊಳ್ಳುವಾಗ ಪೂರ್ವ ದಿಕ್ಕಿಗೆ ಕೂತ್ಕೋಬೋದು ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೋಬೋದು. ಆದರೆ ದಕ್ಷಿಣ ದಿಕ್ಕಿಗೆ ಯಾವ ಪಶ್ಚಿಮ ದಿಕ್ಕಿಗೆ ಕೂತು ಪೂಜೆ ಮಾಡಿದ್ರೂ ಪರವಾಗಿಲ್ಲ, ದಕ್ಷಿಣ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಕೂತು ಪೂಜೆ ಮಾಡೋ ಹಾಗಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ ಮತ್ತೆ, ನೀವು ಹಚ್ಚುವ ದೀಪದ ಅಂದರೆ ಪ್ರಣತಿಯ ಬೆಳಕು ಆ ಜ್ಯೋತಿ ಏನಿದೆ ಆ ಉರಿಯುವಂತಹ ಜ್ಯೋತಿ ಭಾಗ ಅದು ಆದಷ್ಟು ಉತ್ತರಮುಖವಾಗಿರಬೇಕು ಅಥವಾ ಪೂರ್ವಮುಖವಾಗಿರಬೇಕು. ಉತ್ತರೋ ಉತ್ತರ ಅಭಿವೃದ್ಧಿ ಅಂತ ಹೇಳ್ತಾರೆ, ಹಾಗಾಗಿ ಉತ್ತರಮುಖವಾಗಿರಬೇಕು ಅಥವಾ ಪೂರ್ವಮುಖವಾಗಿರಬೇಕು. ಆ ರೀತಿ ದೀಪವನ್ನು ಹಚ್ಚೋದು ಬಹಳ ಶ್ರೇಷ್ಠ. ಇನ್ನು ಹಚ್ಚುವಾಗ ಆದಷ್ಟು ಬೆಂಕಿ ಕಡ್ಡಿಗಳನ್ನು ಬಳಸಬೇಡಿ. ಒಂದು ದೀಪದಿಂದ ಬೆಂಕಿ ಕಡ್ಡಿಯಿಂದ ಒಂದು ಸಣ್ಣದ ಬತ್ತಿಯನ್ನು ಹಚ್ಕೊಂಡು ಆ ಬತ್ತಿಯಿಂದ ನೀವು ಅಣತಿಯನ್ನು ಅಥವಾ ಪ್ರಣತಿಯನ್ನು ಅಥವಾ ದೀಪವನ್ನು ನೀವು ಹಚ್ಚಬಹುದು. ಇದಿಷ್ಟು ಅತ್ತಿಯಾಯಿತು. ಇನ್ನು ಆಯಿಲನ್ನು ನೀವು ಶೇಂಗಾ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಬೇಗ ಅಂದರೆ ಎಣ್ಣೆ ಖಾಲಿಯಾಗುತ್ತೆ ಅನ್ನೋರು ಶೇಂಗಾ ಎಣ್ಣೆ ಹಚ್ಬೋದು, ತುಪ್ಪ ಹಚ್ಬೋದು, ಮತ್ತು ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಬಹಳ ಶ್ರೇಷ್ಠ. ನೀವು ಹರಳೆಣ್ಣೆ ಎಳ್ಳೆಣ್ಣೆ ಇದನ್ನೆಲ್ಲ ದಯವಿಟ್ಟು ಬಳಸಬೇಡಿ. ನಂತರ ನೈವೇದ್ಯಕ್ಕೆ ಬರೋದಾದರೆ ವಿಳ್ಯದೆಲೆಯ ಮುಖಭಾಗವನ್ನು ಯಾವ ರೀತಿ ಇಡಬೇಕು, ವಿಳ್ಯದೆಲೆ ಮುಖಭಾಗ ತೊಟ್ಟಿನ ಭಾಗ ಇದೆಯಲ್ಲ ಅದು ದೇವರ ಕಡೆ ಇರಬೇಕು. ಆದಷ್ಟು ಒಂಟಿ ವಿಳ್ಯದೆಲೆಯನ್ನು ಇಡಬೇಡಿ. ಎರಡು ವಿಳ್ಯದೆಲೆ, ಎರಡು ಅಡಿಕೆ, ಒಂದು ಕಾಯಿನ್ನು, ಅದರ ಮೇಲೆ ಎರಡು ಬಾಳೆಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಇಡ್ತೀನಿ ಅಂದರೆ ನೀವು ಡ್ರೈ ಫ್ರೂಟ್ಸ್ ಇಡ್ಬೋದು. ಆ ಮುಂಭಾಗ ಇದೆಯಲ್ಲ ಲಕ್ಷ್ಮೀ ಭಾಗ ಅಂತ ಕರಿತೀವಿ, ಅದನ್ನು ನೀವು ನಿಮ್ಮ ಕಡೆ ಇರಬೇಕು. ಉಡಿ ತುಂಬದಾದರೂ ಅಷ್ಟೇ ಮುತ್ತೈದೆಯ ಕಡೆ ತೊಟ್ಟಿನ ಭಾಗ ಇರಬೇಕು. ಆ ತುದಿ ಭಾಗ ಇದೆಯಲ್ಲ ಅದು ನಿಮ್ಮ ಕಡೆ ಇರಬೇಕು. ಆ ರೀತಿ ಕೊಡೋದ್ರಿಂದ ಬಹಳ ಶ್ರೇಷ್ಠ. ಮತ್ತು ಪೃಥ್ವಿ ತತ್ವ ಅಂತ ಕರಿತೀವಿ, ಆ ವಿಳ್ಯದೆಲೆ ತೊಟ್ಟಿನ ಭಾಗ ನಮಗೆ ಪೃಥ್ವಿ ತತ್ವ ಅಂತ ಕರಿತೀವಿ. ಹಾಗಾಗಿ ಬಾಳೆಹಣ್ಣು ಅಷ್ಟೇ, ನೀವು ತೊಟ್ಟಿನ ಭಾಗ ಇರುವುದನ್ನೇ ದೇವರಿಗೆ ನೈವೇದ್ಯ ಮಾಡಬೇಕು. ಆ ತುದಿ ಭಾಗ ಇದೆಯಲ್ಲ ಡಾಟ್ ಕಪ್ಪು ಡಾಟ್ ಬರುತ್ತೆ ನೋಡಿ, ಆ ಭಾಗವನ್ನು ನಾವು ನಮ್ಮ ಕಡೆ ಮುಖ ಮಾಡಿ ಇಡಬೇಕು. ಇಷ್ಟು ಈ ರೀತಿ ಮಾಡಬೇಕು. ವಿಳ್ಯದೆಲೆ ಇಡುವಾಗ ನೆಲದ ಮೇಲೆ ಇಡೋದು ಅಥವಾ ಒಂದು ಟೇಬಲ್ ಮೇಲೆ ಹಾಗೆ ಇಡೋದು ದಯವಿಟ್ಟು ಮಾಡಬೇಡಿ. ಕೆಳಗಡೆ ಒಂದು ಪ್ಲೇಟನ್ನು ಬಳಸಿ ನೀವು ಮಾಮೂಲಿ ಯೂಸ್ ಮಾಡುವಾಗ ವಿಳ್ಯದೆಲೆ ಅಡಿಕೆ ಹಾಕ್ಕೊಳ್ಳುವಾಗ ನೀವು ಸ್ಟೀಲ್ ಪ್ಲೇಟ್ ಬಳಸಿದ್ರೂ ತೊಂದರೆ ಇಲ್ಲ, ಆದರೆ ದೇವರಿಗೆ ನೈವೇದ್ಯಕ್ಕೆ ಇಟ್ಟಾಗ ಆದಷ್ಟು ಈ ರೀತಿ ಹಿತ್ತಾಳೆ ಪ್ಲೇಟನ್ನು ಬಳಸಿ. ಇದು 20 ರುಪೀಸ್ ಅಷ್ಟೇ ಪ್ಲೇಟು, ನಾನು ತೊಗೊಂಡಾಗ 20 ರುಪೀಸ್ ಇತ್ತು, ಒಂದು 10 ಪ್ಲೇಟ್ ತೊಗೊಂಬಂದಿದ್ದೆ ನಾನು, ಇದು 20 ರುಪೀಸ್ ಇತ್ತು. ಇದು ಪ್ಲೇಟನ್ನು ತೊಗೊಂಬಂದು ಸ್ವಲ್ಪ ದೊಡ್ಡದು ಬೇಕಂದ್ರೆ ದೊಡ್ಡದು ಕೂಡ ತೊಗೋಬೋದು, ಈಗ ಒಂದು ಸ್ವಲ್ಪ ರೇಟ್ ಕಾಸ್ಟ್ಲಿ ಆಗಿರ್ಬೋದು, ಒಂದು 10 ರುಪೀಸ್ ಜಾಸ್ತಿ ಆಗಿರ್ಬೋದು ಅಷ್ಟೇ. ಅದನ್ನು ತೊಗೊಂಬಂದು ನೀವು ಇಟ್ಕೊಂಡ್ರೆ ಪೂಜೆಗೆ ಮಾತ್ರ ನೀವು ಹಿತ್ತಾಳೆ ಬಳಸ್ಕೊಳ್ಳಿ. ನೀವು ರೆಗ್ಯುಲರ್ ಯೂಸ್ ಮಾಡಲಿಕ್ಕೆ ಊಟಕ್ಕೆ ತಿಂಡಿಗೆಲ್ಲ ನೀವು ಸ್ಟೀಲ್ ಬೇಕಾದರೆ ಬಳಸಿದ್ರೆ ತೊಂದರೆ ಇಲ್ಲ. ನೋಡಿ ನಾನು ಕಾಯಿನ್ ಇಟ್ಟಿದ್ದೀನಿ, 5 ರುಪೀಸ್ ಹಿತ್ತಾಳೆ ಕಾಯಿನ್ ಇಕ್ಕಿದ್ದೀನಿ. ನೀವು ಕಾಯಿನನ್ನು ತೊಳೆದು ಅದನ್ನೇ ಯೂಸ್ ಮಾಡ್ಬೋದು ಪ್ರತಿನಿತ್ಯ. ಒಂದು ಸರಿ ನೀವು ಕಾಯಿನ್ ತೊಗೊಂಡ್ರೆ ಅದನ್ನು ಸುಮಾರು ದಿನ ಯೂಸ್ ಮಾಡ್ಬೋದು. ನಂತರ ಅದನ್ನೇನಾದರೂ ಪೂಜೆಗೆ ಏನಕ್ಕಾದರೂ ಬಳಸ್ಕೊಂಡು ಅಂದರೆ ಅದನ್ನ ಕೊಟ್ಬಿಟ್ಟು ಅದರ ಅಮೌಂಟಿಗೆ ತಕ್ಕಂಗೆ ಪೂಜೆಗೆ ಏನಾದರೂ ಬಳಸ್ಕೊಂಡು ತೊಗೊಂಬರ್ಬೋದು. ನಂತರ ಬೇರೆ ಕಾಯಿನನ್ನು ನೀವು ಯೂಸ್ ಮಾಡ್ಬೋದು. 2 ಅಡಿಕೆ ಇಟ್ಟಿದ್ದೀನಿ, 2 ಎಲೆ ಇಟ್ಟಿದ್ದೀನಿ, ಮತ್ತು ಪ್ಲೇಟನ್ನು ಹಿತ್ತಾಳೆ ಪ್ಲೇಟನ್ನು ಆದಷ್ಟು ಪೂಜೆಗೆ ಸಂಬಂಧಪಟ್ಟಂಗೆ ನೀವು ಬಳಸಬೇಕು. ನಂತರ ಫಿಂಗರನ್ನು ಯಾವ್ದು ಬಳಸಬೇಕು ಅಂತ ಕೇಳಿದ್ದೀರಾ, ರಿಂಗ್ ಫಿಂಗರ್ ಉಂಗುರದ ಬೆರಳನ್ನು ನಾವು ದೇವರ ಪೂಜೆಗೆ ಬಳಸಿದ್ರೆ ಬಹಳ ಒಳ್ಳೆಯದು. ಅರಿಶಿನ ಇರ್ಬೋದು, ಗಂಧ ಇರ್ಬೋದು, ಕುಂಕುಮ ಇರ್ಬೋದು, ಅಕ್ಷತೆ ಇರ್ಬೋದು, ಅಥವಾ ಮುತ್ತೈದರಿಗೆ ಹಣೆಗೆ ಇಡೋದಕ್ಕಿರ್ಬೋದು, ಇದಕ್ಕೆಲ್ಲ ನಾವು ರಿಂಗ್ ಫಿಂಗರ್ ಅಂದರೆ ಉಂಗುರದ ಬೆರಳನ್ನು ಬಳಸಿದ್ರೆ ಬಹಳ ಒಳ್ಳೆಯದು.
ಅದಕ್ಕೆ ಹೆಬ್ಬೆರಳು ಸಹಾಯ ಕೂಡ ನೀವು ತಗೋಬಹುದು. ನೀವು ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ನೀವು ರಿಂಗ್ ಫಿಂಗರನ್ನು ಬಳಸಿದ್ರೆ ಮಕ್ಕಳಿಗೆ ಬರೋದಿಲ್ಲ, ಹಾಗಾಗಿ ನೀವು ಸೆಂಟ್ರ್ ಫಿಂಗರ್ ಸಹಾಯ ತಗೊಂಡು ಹೆಬ್ಬೆರಳು ಸಹಾಯ ತಗೊಂಡು ಸಹಾಯವನ್ನು ತಗೊಂಡು ನೀವು ಪೂಜೆ ಮಾಡಿಸ್ತಾ ಬಂದರೆ ಬರ್ತಾ ಬರ್ತಾ ಮಕ್ಕಳಿಗೆ ಕೂಡ ಅದು ಪ್ರಾಕ್ಟೀಸ್ ಆಗುತ್ತೆ ರಿಂಗ್ ಫಿಂಗರನ್ನು ಬಳಸೋದು. ನೀವು ಕುಂಕುಮಾರ್ಚನೆ ಮಾಡೋದಾದ್ರೂ ಅಷ್ಟೇ ಈ ರೀತಿ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಸಹಾಯವನ್ನು ತಗೊಂಡು ಪೂಜೆ ಮಾಡೋದು ಬಹಳ ಒಳ್ಳೆಯದು. ಅರ್ಚನೆ ಮಾಡಿದ್ರೆ ಬಹಳ ಲಲಿತ ಸಹಸ್ರನಾಮ ಪಾರಾಯಣ, ಶ್ರೀ ಸೂಕ್ತ ಪಾರಾಯಣ, ಕನಕದಾಸರ ಸ್ತುತಿ ಪಾರಾಯಣ ಮಾಡುವಾಗ ಅದನ್ನು ಬಳಸಿದ್ರೆ, ಅಂದರೆ ಈ ರಿಂಗ್ ಫಿಂಗರನ್ನು ಬಳಸಿದ್ರೆ ಬಹಳ ಒಳ್ಳೆಯದು. ಪೂಜೆ ಅರ್ಶಿನ ಕುಂಕುಮ ಇಡುವಾಗಲೂ ಅಷ್ಟೇ ಈ ರಿಂಗ್ ಫಿಂಗರನ್ನೇ ಬಳಸಿ ಇಟ್ಟರೆ ಬಹಳ ಒಳ್ಳೆಯದು. ಇದಿಷ್ಟು ಕೂಡ ಪೂಜೆಗೆ ಸಂಬಂಧಪಟ್ಟಂತಹ ವಿಡಿಯೋವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.